Hello, students, welcome to my e learning class. Today, I am explaining about the drivers of retail change in India. The increasing magnitude of retailing as a business in absolute terms can also be estimated by the fact that the sector accounts for a major portion of GDP of many countries. That means, retailing sector is andra important. ಸಾಕಷ್ಟು ದೇಶಗಳ ಒಂದು ಜಿ ಡಿ ಪಿಗೆ ತನ್ನ ಒಂದು ಯೋಗದಾನವನ್ನು ಕೊಡಾಕತ್ತೈತಿ ಹೆಚ್ಚಿನ ಪ್ರಮಾಣದೊಳಗ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಕೊಡಾಕತ್ತೈತಿ ಅವರ್ ಕಂಟ್ರಿ ಹ್ಯಾಸ್ ಬಿನ್ ಎಕ್ಸ್ಟ್ರೀಮ್ಲಿ ಸ್ಲೋ ಇನ್ ರೆಸ್ಪಾಂಡಿಂಗ್ ಟು ದ ಟ್ರೆಂಡ್ ಆಫ್ ಗ್ಲೋಬಲೈಸೇಷನ್ ಆಫ್ ರಿಟೈಲಿಂಗ್ ಭಾರತ ಮಾತ್ರ ಏನೈತಿ ಅಂತಂದ್ರೆ ಜಾಗತೀಕರಣಗೊಂಡ ಸುದೇಕ ರಿಟೈಲಿಂಗ್ ಸೆಕ್ಟರ್ ಕದೊಳಗೆ ಅಂತ ಪರಿ ಒಂದು ಪ್ರಾರಂಭದ ಹಂತದೊಳಗೆ ಚೆಂದಾಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಥವಾ ಬೆಳವಣಿಗೆಯನ್ನು ಕಾಣಲಿಲ್ಲ ಇಟ್ ವಾಸ್ ವೆರಿ ಸ್ಲೋ ಆ್ಯಸ್ ಅ ರಿಸಲ್ಟ್ ಆಫ್ ವಿಚ್ ಮೆನಿ ಆಫ್ ದ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ರಿಟೇಲಿಂಗ್ ಮೆಥಡ್ಸ್ ಅಡಾಪ್ಟೆಡ್ ಹಿಯರ್ ಆರ್ ಸ್ಟಿಲ್ ಕನ್ಸಿಡರ್ಡ್ ಟು ಬಿ ಪ್ರೀ ಹಿಸ್ಟಾರಿಕ್ ಅಂದರೆ ಈಗಿನೊಂದು ಮೆಥಡ್ಸ್ ಏನದಾವಲ್ಲ ಅವು ಹಳೆ ಕಾಲದ ಬಂದ ಮೆಥಡ್ಸ್ ಅದಾವ ಚಿಲ್ಲರೆ ವ್ಯಾಪಾರದೊಳಗೆ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ

ಚಿಲ್ಲರೆ ಭಾರತದಲ್ಲಿ ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂತಹ ಒಂದು ಏನು ಪ್ರಾಬ್ಲಮ್ಸ್ ಅದಾವ ಸಮಸ್ಯೆಗಳು ಎದುರಿಸ ಎದುರಿಸಕ್ಕಂಥ ಸಮಸ್ಯೆಗಳು ಏನದಾವ ಅನ್ನೋದನ್ನ ನನ್ನ ಹಿಂದಿನ ಒಂದು ವಿಡಿಯೋದೊಳಗೆ ಎಕ್ಸ್ಪ್ಲೇಷನ್ ಮಾಡಿ ನಾಳೆ ಓಕೆ ಬಿಕಾಸ್ ಆಫ್ ದ್ಯಾಟ್ ಕನ್ಸರ್ವೇಟಿವ್ ಮೆಥಡ್ ಆಫ್ ಪರ್ಚೇಸಿಂಗ್ ಐತಿ ನಾವು ಇನ್ನೂ ಆದ್ರೂ ನಮ್ಮ ನೆಕ್ಸ್ಟ್ ಟು ಡೋರ್ ಶಾಪ್ ಮೇಲೆ ಡಿಪೆಂಡೆಂಟ್ ಅದೇವಿ ವಿ ಆರ್ ನಾಟ್ ಸೋ ಮಚ್ ಕಿನ್ ಟು ವಿಸಿಟ್ ದ ಆರ್ಗನೈಸ್ ಸೆಕ್ಟರ್ ಏನಾದರೂ ನಾವು ಸಂಘಟಿತ ಚಿಲ್ಲರೆ ವ್ಯಾಪಾರಕ್ಕೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇಲ್ಲ ಇಂಡಿಯಾ ಸ್ಟಿಲ್ ಹ್ಯಾಸ್ ಟು ರಿಯಲೈಸ್ ದ ಬೆನಿಫಿಟ್ಸ್ ಆಫ್ ಆರ್ಗನೈಸ್ ರಿಟೈನಿಂಗ್ ದ್ಯಾಟ್ ಅಕ್ರೂ ಟು ಸೊ ಸೊಸೈಟಿ ಅಟ್ ಲಾರ್ಜ್ ತನ್ನ ಸಾಮಾಜಿಕ ಒಂದು ಮಹತ್ವವನ್ನು ತಿಳ್ಕೊಂಡು ಆರ್ಗನೈಸ್ ಸೆಕ್ಟರ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗೈತಿ ಸ್ಟಿಲ್ 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 ವಿ ಫೈಂಡ್ ಸಮ್ ಆಫ್ ದ ಡ್ರೈವರ್ಸ್ ಆಫ್ ರಿಟೇಲ್ ಚೇಂಜ್ ಇನ್ ಇಂಡಿಯಾ ರಿಟೇಲಿಂಗ್ ಸೆಕ್ಟರ್ ಒಳಗೆ ಕೆಲವೊಂದಿಷ್ಟು ಬದಲಾವಣೆಯನ್ನು ನಾವಲ್ಲೇ ಕಾಣ್ತೇವೆ ಅದರೊಳಗೆ ಫಸ್ಟ್ ಒನ್ ರೈಸಿಂಗ್ ಇನ್ಕಮ್ಸ್ ಆ್ಯಂಡ್ ಇಂಪ್ರೂವ್ಮೆಂಟ್ಸ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಆರ್ ಲಾರ್ಜಿಂಗ್ ಕನ್ಸೂಮರ್ ಮಾರ್ಕೆಟ್ಸ್ ಆ್ಯಂಡ್ ಎಕ್ಸಲೇಟಿಂಗ್ ದ ಕವರೇಜ್ ಆಫ್ ಕನ್ಸೂಮರ್ ಟೇಸ್ಟ್ ಹೆಚ್ಚುತ್ತಿರುವ ಆದಾಯ ಮತ್ತು ಮೂಲಭೂತ ಸೌಕರ್ಯಗಳು ಹೆಚ್ಚುತ್ತಿರುವ ಈ ದಿನಮಾನಗಳೊಳಗೆ ಗ್ರಾಹಕರ ಮಾರುಕಟ್ಟೆ ದೇ ಡ್ಯಾರ್ ಎನ್ ಲಾರ್ಜಿಂಗ್ ಹೆಚ್ಚಾಕತ್ತವ ಅದು ಗ್ರಾಹಕರ ಅಥವಾ ಅನುಭೋಗಿಗಳ ಒಂದು ಅಭಿರುಚಿಗೆ ತಕ್ಕಂಗೆ ಬದಲಾವಣೆಯನ್ನು ಹೊಂದಾಕತ್ತಾವ ಇದು ಫಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಕನ್ಸೂಮರ್ ಟೇಸ್ಟ್ ಭಾಳಷ್ಟು ಬದಲಾವಣೆಯನ್ನು ್ಕೊಟ್ಟೆ ದೇ ಹಾವ್ ಲಾಟ್ ಆಫ್ ಚಾಯ್ಸಸ್ ನಾವು ಅದಾವಲೆ ಹಿಂಗಾಗಿ ಕಂಜ್ಯೂಮರ್ ಮಾರ್ಕೆಟ್ ಬಹಳ ದೊಡ್ಡದಾಗ ಇಂಡಿಯಾ ಒಳಗೆ ಮೊದಲು ಇಷ್ಟ ಖರೀದಿ ಮಾಡುವ ಪ್ರವೃತ್ತಿ ಭಾರತದ ಒಂದು ಗ್ರಾಹಕರೊಳಗೆ ಇರಲಿಲ್ಲ ಬಟ್ ಡೇಸ್ ವಿ ಆರ್ ನವೇಸ್ ದ್ಯಾಟ್ ಶಾಪಿಂಗ್ ಅನ್ನೋ ಶಬ್ದ ಬಹಳ ಕಾಮನ್ ಆಗಿಬಿಟೈತೆ ಅಷ್ಟು ಒಂದು ಬದಲಾವಣೆಯನ್ನು ಈ ರಿಟೇಲಿಂಗ್ ಸೆಕ್ಟರ್ ಕಾಣಕದತ್ತೆ ಅಂತ ಹೇಳ್ತೀವಿ ಸೆಕೆಂಡ್ ಡ್ರೈವರ್ ಈಸ್ ಲಿಬಲೈಸೇಷನ್ ಆಫ್ ಇಂಡಿಯನ್ ಎಕನಾಮಿ ಭಾರತದ ಆರ್ಥಿಕತೆ ಉದಾಹರಣೀಕರಣ ನೀತಿಯನ್ನು ಅಡಾಪ್ಟ್ ಮಾಡ್ಕೋತು ಇನ್ ದ ಇಯರ್ ನೈನ್ಟೀನ್ ನೈಂಟಿ ಒನ್ ಅಂದರೆ ಎಲ್ ಪಿ ಜಿ ಪ್ರೋಗ್ರಾಮ್ ಪ್ರಕಾರದಲ್ಲಿ ಎಲ್ ಪಿ ಜಿ ಪ್ರೋಗ್ರಾಮ್ನೊಳಗೆ ಏನು ಮಾಡಿದರು ಅಂತಂದ್ರೆ ಲಿಬಲೈಜೇಷನ್ ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್ ಪಾಲಿಸಿಯನ್ನು ಅಪ್ಲೈ ಮಾ ಭಾರತ ನ್ಯೂ ಎಕನಾಮಿಕ್ಸ್ ಪಾಲಿಸಿ ಒಳಗೆ ಹೊಸ ಆರ್ಥಿಕ ನೀತಿ ಒಳಗೆ ಭಾರತದ ಆರ್ಥಿಕ ಆರ್ಥಿಕತೆ ಉದಾರೀಕರಣ ನೀತಿಯನ್ನು ಒಪ್ಕೊತಲ್ಲೆ ಇದರಿಂದ ಏನಾಯ್ತು ಅಂತಂದ್ರೆ ವರ್ಲ್ಡ್ ಆಸ್ ಅ ಮಾರ್ಕೆಟ್ ಆಯ್ಬಿಡ್ತಲ್ಲೆ ಜಗತ್ತನ್ನ ಒಂದು ಮಾರುಕಟ್ಟೆ ಅಂತ ಆಗ್ಬಿಡ್ತು ನಮಗೂಡ್ಸ ಬೇರೆ ದೇಶಕ್ಕೊಂಟು ಬೇರೆ ಗೋ ದೇಶದ ಸರಕುಗಳೇನೈತಿ ಭಾರತಕ್ಕೆ ಬರಾಕತ್ತಿದ್ವು ಅಲ್ಲೇ ಉದಾರೀಕರಣದಿಂದ ಹೀಗಾಗಿ ರಿಟೈಲಿಂಗ್ ಸೆಕ್ಟರ್ ಒಳಗೆ ಸಾಕಷ್ಟು ಬದಲಾವಣೆ ನಮಗೆ ಕಾಣ್ ಸಿಕ್ತೈತೆ ಅದಲ್ಲಿ ನೆಕ್ಸ್ಟ್ ಒನ್ ಇನ್ಕ್ರೀಸ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್ ತಲಾದಾಯ ಹೆಚ್ಚಾಗತ್ತೈತಿ ತಲಾದಾಯ ಹೆಚ್ಚಾಗೋದ್ರ ಜೋಡಿ ಸ್ಪೆಂಡಿಂಗ್ ಕೆಪಾಸಿಟಿ ಏನೈತಲ್ಲ ಅದ ಅದು ಹೆಚ್ಚಾಗಕತೈತಿ ಬಿಕಾಸ್ ಫ್ಯಾಮಿಲಿ ಇನ್ಕ್ರೀ ಫ್ಯಾಮಿಲಿ ಇನ್ಕಮ್ ಈಸ್ ಇನ್ಕ್ರೀಸಿಂಗ್ ಕುಟುಂಬದ ಆದಾಯ ಹೆಚ್ಚಾಗತ್ತೈತಿ ಉದಾರೀಕರಣದ ಒಂದು ಮಹತ್ವದ ಬದಲಾವಣೆ ಏನು ಅಂತಂದ್ರೆ ವೇಜಸ್ ಹೆಚ್ಚಾತು ಸ್ಯಾಲ್ರೀಸ ಹೆಚ್ಚದು ಎಮ್ ಎನ್ ಸಿಗಳು ಸಾಕಷ್ಟು ಇಂಡಿಯಾದೊಳಗೆ ಬಂದವು ಹಿಂಗಾಗಿ ಆದಾಯದ ಮಟ್ಟ ಹೆಚ್ಚಾಗತ್ತೈತೆ ಯಾವಾಗ ಆದಾಯದ ಮಟ್ಟ ಹೆಚ್ಚಾಯಿತು ಪರ್ ಕೆಪ್ಟಾ ಇನ್ಕಮ್ ಹೆಚ್ಚಾತು ಬರೀ ಪರ್ ಕೆಪ್ಟ ಇನ್ಕಮ್ ಹೆಚ್ಚಾಗಲಿಲ್ಲ ಅಲ್ಲೇ ಸ್ಪೆಂಡಿಂಗ್ ಕೆಪಾಸಿಟಿನೂ ಹೆಚ್ಚಾಯ್ತಲ್ಲೇ ಬಿಕಾಸ್ ಆಫ್ ದ್ಯಾಟ್ ಇವತ್ತು ರಿಟೇಲ್ ಔಟ್ಲೆಟ್ ಆರ್ಗನೈಸ್ಡ್ ರಿಟೇಲ್ ಔಟ್ಲೆಟ್ಕ ಹೆಚ್ಚಿನ ಒಂದು ಪಾಪ್ಯುಲಾರಿಟಿ ಆಗಾಕತೈತಿ ಪ್ರತಿಯೊಂದು ರಿಟೇಲ್ ಸೆಕ್ಟರ್ದು ಫುಡ್ ಇರುವಲ್ದಕ ಕ್ಲೋತ್ ಇರುವಲ್ದಕ ಆಕ್ಸಸರೀಸ್ ಇರುವಲ್ದಕ ಪ್ರತಿಯೊಂದು ರಿಟೇಲ್ ಔಟ್ಲೆಟ್ಸಿಗೆ ಪಾಪ್ಯುಲಾರಿಟಿಯನ್ನು ಕಾಣಾಕತ್ತವ ಫೋರ್ತ್ ಡ್ರೈವ್ ಈಸ್ ಅಡ್ವೆಂಟ್ ಆಫ್ ಡ್ಯುಯಲ್ ಇನ್ಕಮ್ ಫ್ಯಾಮಿಲಿ ಈಸ್ ಆಲ್ಸೋ ಹೆಲ್ಪ್ ಇನ್ ದ ಗ್ರೋತ್ ಆಫ್ ರಿಟೇಲಿಂಗ್ ಸೆಕ್ಟರ್ ಡ್ಯುಯಲ್ ಇನ್ಕಮ್ ಏನೈತಲ್ಲ ಅಂದ್ರೆ ದ್ವಿ ಆದಾಯ ಅಂತ ಹೇಳ ದ್ವಿ ಆದಾಯ ಅಂತಂದ್ರೆ ಏನು ಮೊದ್ಲಿಗೆ ಏನೈತಿ ಅಂತಂದ್ರೆ ಜಾಯಿಂಟ್ ಫ್ಯಾಮಿಲಿ ಒಳಗೆ ಒಬ್ಬರು ದುಡಿತಿದ್ರು ಉಳಿದೋರೆಲ್ಲೂ ಏನೈತಿ ಅಂತಂದ್ರೆ ಡಿಪೆಂಡೆಂಟ್ ಇರ್ತಿದ್ರು ಈಗ ಹಂಗಲ್ಲ ಮಣಿ ಒಳಗ ಯಾವುದೋ ಒಂದು ಕುಟುಂಬದೊಳಗೆ ಆದಾಯ ತರುವವರ ಸಂಖ್ಯೆ ಹೆಚ್ಚಾಗ್ತದೆ ಹಿಂಗಾಗಿ ಫ್ಯಾಮ್ಲಿ ಇನ್ಕಮ್ ಹೆಚ್ಚಾಯಿತು ಅಂತ ಹೇಳಿದೆ ಆಗಳೆ ನಾನು ಫ್ಯಾಮ್ಲಿ ಇನ್ಕಮ್ ಹೆಚ್ಚಾಗೈತಿ ಅಂತ ಹೇಳಿದೆ ಇಟ್ ಈಸ್ ಒನ್ ಆಫ್ ದ ರೀಸನ್ ಟು ಟು ಡೆವಲಪ್ ದ ರಿಟೇಲಿಂಗ್ ಸೆಕ್ಟರ್ ಸೊ ಇದೇನು ವಿವಿಧ ಮೂಲಗಳಿಂದ ಆದಾಯ ಬರಾಕತ್ತೈತಿ ಫ್ಯಾಮ್ಲಿಗೆ ಅಥವಾ ಬೇರೆ ಬೇರೆಯವರದ್ದು ಏನು ದುಡಿಯಾಕತ್ತಾರ ಫ್ಯಾಮ್ಲಿ ಮೆಂಬರ್ಸು ಕುಟುಂಬದ ಸದಸ್ಯರು ಏನು ದುಡಿಯಾಕತ್ತಾರಲ್ಲ ಆ ಕುಟುಂಬದ ಆದಾಯ ಹೆಚ್ಚಾಗೋದ್ರಿಂದ ಖರೀದಿ ಸಾಮರ್ಥ್ಯ ಹೆಚ್ಚಾಗತ್ತೈತಿ ಪರ್ಚೇಸಿಂಗ್ ಪವರ್ ಅಂತ ಹೇಳಕತ್ತೈತಿ ಅದು ಹೆಚ್ಚಾಗೈತಿ ವಿಚ್ ಈಸ್ ಗಿವಿಂಗ್ ಗ್ರೋತ್ ಫಾರ್ ರಿಟೇಲಿಂಗ್ ಸೆಕ್ಟರ್ ರಿಟೇಲಿಂಗ್ ಸೆಕ್ಟರ್ ಹೆಚ್ಚಾಗ ಒಂದು ಸಾಕಷ್ಟು ಸ್ಕೋಪನ್ನು ಒಂದು ವ್ಯಾಪ್ತಿಯನ್ನು ಬೆಳೆಸ್ಕೊಡತಿ ಅಂತ ಹೇಳಿ ಹೇಳ್ತೇವೆ ಅಲ್ಲೇ ನೆಕ್ಸ್ಟ್ ಈಸ್ ಶಿಫ್ಟ್ ಇನ್ ಕನ್ಸ್ಯೂಮರ್ ಡಿಮಾಂಡ್ ಟು ಫಾರಿನ್ ಬ್ರ್ಯಾಂಡ್ಸ್ ಇದು ಏನು ಮಾಡ್ತು ಅಂತಂದ್ರೆ ಅವರ ಟೇಸ್ಟ್ ಆ್ಯಂಡ್ ಪ್ರೆಫ್ರೆನ್ಸಸ್ಸನ್ನು ಚೇಂಜ್ ಮಾಡಾಕತ್ತೈತಿ ಇನ್ಕಮ್ಮ ಅಥವಾ ಆದಾಯ ಏನು ಹೆಚ್ಚಾಗೈತಲ್ಲ ಟೇಸ್ಟ್ ಪ್ರಿಫ್ರೆನ್ಸಸ್ ಸಹ ಹೆಚ್ಚು ಮಾಡೋಕತ್ತೈತಿ ಆ್ಯಂಡ್ ಲಿಬ್ರಲೈಜೇಷನ್ ಆ್ಯಂಡ್ ಲಿಬಲೈಜೇಷನ್ ಪಾಲಿಸಿ ಆಫ್ ದ ಇಂಡಿಯನ್ ಗೌರ್ಮೆಂಟ್ ಮೇಡ್ ಅವೈಲೇಬಲ್ ಫಾರ್ ದ ಫಾರಿನ್ ಬ್ರ್ಯಾಂಡ್ಸ್ ಇನ್ ಇಂಡಿಯಾ ಫಾರ್ ಎಕ್ಸಾಂಪಲ್ ಮ್ಯಾಕ್ಡೋನಲ್ಡ್ ಇರ್ಬೋದು ಸೋನಿ ಇರ್ಬೋದು ಪೆನಾಸಾನಿಕ್ ಇರ್ಬೋದು ಅದರ ಅವೈಲೆಬಿಲಿಟಿ ಭಾಳ ಈಸಿಯಾಗ್ತತ್ತು ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಅಂತ ಅನ್ನೋದೇನು ಪ್ಯಾಷನ್ ಹೊಂಟ್ಬಿಡ್ತು ಅದು ಏನು ಮಾಡಕತ್ತು ರಿಟೈಲ್ ಔಟ್ಲೆಟಿಗೆ ಹೆಚ್ಚಿನ ಸ್ಕೋಪನ್ನು ಕೊಡಾಕತ್ತು ಫಾರಿನ್ ಬ್ರ್ಯಾಂಡ್ಸ ಈಗ ಈಸಿಲೇ ಏನಾಗತ್ತಿ ಭಾರತದೊಳಗೆ ಸಿಗಾಕತ್ತಿದ್ದು ಅದರ ಅವರ ಒಂದು ಖರೀದಿಯ ಪ್ರವೃತ್ತಿಯನ್ನು ಬದಲಾವಣೆಯನ್ನು ತಂದುಕೊಡ್ತು ನೆಕ್ಸ್ಟ್ ಈಸ್ ಕನ್ಸ್ಯೂಮರ್ ಪ್ರೆಫ್ರೆನ್ಸಸ್ ಫಾರ್ ಶಾಪಿಂಗ್ ಏನ್ ನ್ಯೂ ಎನ್ವೈರ್ಮೆಂಟ್ ಹೊಸ ಒಂದು ವಾತಾವರಣದೊಳಗೆ ಪರಿಸರದೊಳಗೆ ಗ್ರಾಹಕರ ಅನುಭವಿಗಳ ಪ್ರೆಫ್ರೆನ್ಸಸ್ ಏನದಾವಲ್ಲ ಅವು ಬದಲಾವಣೆಯನ್ನು ಕಾಣಾಕತ್ತಾವ ಮೊದಲು ಕಿರಾಣಿ ಅಂಗಡಿಗೆ ಹೋಗಿ ನಾವು ಡೈಲಿ ಕನ್ಸ್ಯೂಮರ್ ಗೂಡ್ಸನ್ನು ಖರೀದಿ ಮಾಡ್ತಿದ್ದೀವಿ ಈಗೇನು ಮಾಡ್ತೀವಿ ಅಂತಂದ್ರೆ ಶಾಪಿಂಗ್ ಸೆಂಟರ್ಸ್ಗೆ ಹೋಗ್ತೀವಿ ಅಥವಾ ಮಾಲ್ಗೆ ಹೋಗ್ತೀವಿ ಅಥವಾ ರಿಟೇಲ್ ಸ್ಟೋರಿಗೆ ಹೋಗ್ತೇವೆ ಆರ್ಗನೈಜ್ ಸೆಕ್ಟರ್ ಒಳಗೆ ಒಂದು ರೂಪಾಯಿ ತೊಟ್ಟಾದ್ರೂ ಅಡ್ಡಿಗೇ ನಾವು ಅಲ್ಲಿ ಖರೀದಿಯನ್ನು ಮಾಡ್ಕೊಂಡು ಬರಾಕತ್ತೈತಿ ಇದು ಪ್ರೆಫರೆನ್ಸ್ ಚೇಂಜ್ ಮಾಡೋಕತ್ತೈತೆ ಅಂತ ಹೇಳ್ತೇವೆ ಬ್ರ್ಯಾಂಡೆಡ್ ಕ್ಲೋದಿಂಗ್ ನಡದ್ವಿ ಬ್ರ್ಯಾಂಡೆಡ್ ಶೂಸ್ ನಡೆದವ ಬ್ರ್ಯಾಂಡೆಡ್ ಬ್ಯಾಗ್ಸ್ ನಡೆದವ ಈಗಲೇ ಓಕೆ ಎವ್ರಿಥಿಂಗ್ ವಿ ವಾಂಟ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಒಂದು ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಬೇಕಂತನಾಗತ್ತೇವಿ ಆಮೇಲೆ ಈ ಸಣ್ಣ ಒಂದು ಕಿರಾಣ ಸ್ಟೋರಿಗೆ ಹೋಗ್ಲಿ ಅಥವಾ ಇಲ್ಲಿ ರೋಡ್ ಸೈಡ್ ಶಾಪರ್ಸಿಗೆ ಹೋಗಲಿ ಅಲ್ಲಿ ಹೋಗಿ ಖರೀದಿ ಮಾಡುವ ಒಂದು ಮನೋಸ್ಥಿತಿ ಈಗ ಏನೈತಿ ಗ್ರಾಹಕರೊಳಗೆ ಉಳಿದಿಲ್ಲ ಹೊಸ ಒಂದು ಪರಿಸರವನ್ನು ನಿರ್ಮಾಣ ಮಾಡಿಬಿಟ್ಟತ್ತಿ ರಿಟೇಲಿಂಗ್ ಅಂತ ಹೇಳ್ತೇವೆ ವೈ ಇಟ್ ಈಸ್ ಹ್ಯಾಪನಿಂಗ್ ಏನು ರೀಸನ್ ಐತಿ ಇದ್ರೊಳಗೆ ಬರೀ ಇನ್ಕಮ್ ಐತ್ಯಾ ಅಥವಾ ಅವರ ಟೇಸ್ಟ್ ಐತೋ ಆ ಟೇಸ್ಟ್ ಕ್ರಿಯೇಟ್ ಆಗತ್ತೆ ರೀಸನ್ ಏನೈತಿ ಅಂತಂದ್ರೆ ಇಂಟರ್ನೆಟ್ ರೆವಲ್ಯೂಷನ್ ಅಂತ ಹೇಳಿ ಹೇಳ್ತೇವೆ ನಾವು ಹೌದು ಇಂಟರ್ನೆಟ್ ರೆವಲ್ಯೂಷನ್ ಲ್ಯಾಡ್ ದ ಇಂಡಿಯನ್ ಕನ್ಸೂಮರ್ ಮೋರ್ ಆಕ್ಸೆಸಬಲ್ ಟು ದ ಮೋರ್ ಆಕ್ಸೆಸಬಲ್ ಆಗ್ಯಾರ ಗ್ರೋವಿಂಗ್ ಇನ್ಫ್ಲೂಯೆನ್ಸ್ ಆಫ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ರಿಟೇಲ್ ಚೇಂಜ್ ಆಕ್ಸೆಸಬಿಲಿಟಿ ಆಗತ್ತೈತೆ ಅಂದ್ರೆ ತಿಳ್ಕೊಳಿಕೆ ಬರಕತ್ತೈತೆ ಅವರಿಗೆ ಯಾವ್ಯಾವ ಬ್ರ್ಯಾಂಡ್ಸದ್ದು ಅಥವಾ ಯಾವ್ಯಾವ ಪ್ರಾಡಕ್ಟ್ ಅವೈಲೇಬಲ್ ಅದಾವ ಅದರೊಳಗೆ ಅಲ್ಟರ್ನೇಟಿವ್ಸ್ ಏನ ಏನದಾವ ಅದರೊಳಗೆ ಬೆಸ್ಟ್ ಚಾಯ್ಸ್ ಯಾವುದೈತಿ ಅದನ್ನು ಈಸಿಲಿ ಅವರಿಗೆ ಆಕ್ಸಸ್ ಮಾಡೋಕ್ಕಾಗತ್ತೈತಿ ಒಂದು ಅನಲೈಸ್ ಮಾಡೋಕ್ಕಾಗತ್ತೈತಿ ರೀಚ್ ಆಫ್ ಸ್ಯಾಟಲೈಟ್ ಟಿ ವಿ ಚಾನಲ್ ಈಸ್ ಹೆಲ್ಪಿಂಗ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಬೌಟ್ ಗ್ಲೋಬಲ್ ಪ್ರಾಡಕ್ಟ್ಸ್ ಫಾರ್ ಲೋಕಲ್ ಮಾರ್ಕೆಟ್ಸ್ ಇದನ್ನು ನಾನು ಉದಾರೀಕರಣ ನೀತಿ ಅಂತ ಹೇಳ್ತೀವಿ ಹೌದಾ ಏನು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸರಕುಗಳದಾವ ನಮ್ಮ ಲೋಕಲ್ ಮಾರ್ಕೆಟ್ ಒಳಗೆ ಸ್ಥಳೀಯ ಮಾರುಕಟ್ಟೆ ಒಳಗೆ ಅವೈಲೇಬಲ್ ಆಗಾಕತ್ತವ ಅಂತಂದುಕೊಳ್ಳೇನ ಪೀಪಲ್ ಆರ್ ವೆರಿ ಟನ್ ಟು ಪರ್ಚೇಸ್ ದೋಸ್ ಪ್ರಾಡಕ್ಟ್ಸ್ ಸೇಮ್ ರೇಟ್ ಒಳಗೆ ನಮಗೆ ಬೆಸ್ಟ್ ಕ್ವಾಲಿಟಿ ಸಿಗಾಕತ್ತೈತಿ ಅಂದಮೇಲೆ ವಿ ವಾಂಟ್ ಟು ಚೇಂಜ್ ಫಾರ್ ದ ಬೆಸ್ಟ್ ಪ್ರಾಡಕ್ಟ್ ವಿ ವಾಂಟ್ ಟು ಶಿಫ್ಟ್ ಫಾರ್ ದ ಬೆಸ್ಟ್ ಪ್ರಾಡಕ್ಟ್ ಅಂತಲೂ ಒಂದು ಮನೋ ವೃತ್ತಿ ಏನೈತಿ ಗ್ರಾಹಕರೊಳಗೆ ಬೆಳೆಯಾಕತ್ತೈತಿ ಸೊ ಇಟ್ ಈಸ್ ಗಿವಿಂಗ್ ಸ್ಕೋಪ್ ಫಾರ್ ದ इंप्रूवमेंट और पॉप्युलाटी ऑफ़ द आर्गन सेक्टर ऑफ़ रिटेलिंग संघटित चिल व्यापार के अवकाशवी अंत दीज आर् द ड्राइवर्स ऑफ़ रिटेलिंग इन इंडिया अंत प्लीज़ लाइक शेयर एंड सब्सक्राइब माय चैनल फॉर फर्दर ऐटे अंक यू